ಒಂದು ದಿನ ಚಂದ್ರಕಾಂತ ಬೆಳಗ್ಬೆಳಗ್ಗೆನೆ ಎದ್ದು ರೆಡಿ ಆಗ್ತಾ ಇದ್ಲು. ಅದನ್ನ ನೋಡಿದ ಸೂರ್ಯಕಾಂತ, ಏನೇ ಯಾವತ್ತೂ ಇಲ್ದಿರೋ ಇವತ್ತು ಬೆಳಗ್ಗೆ ಎದ್ದು ಏನೋ ರೆಡಿ ಆಗ್ತಾ ಇದೀಯಾ, ಎಲ್ಲಿಗೋ ಹೋಗ್ತಿದ್ಯಾ ಅನ್ಸುತ್ತೆ ಅಂತ ಕೇಳಿದ್ರು. ಅದು ಅತ್ತೆ, ನಿಮಗ್ ಗೊತ್ತಿರ್ಬೇಕಲ್ಲ, ನಮ್ಮೂರ್ನಲ್ಲಿ ಜಾತ್ರೆ ಶುರುವಾಗಿದೆ, ಅದನ್ನೋಗಿ ನೋಡ್ಕೊಂಡ್ ಬರ್ತೀನಿ. ನೀನು ನಿಜವಾಗ್ಲು ಜಾತ್ರೆ ನೋಡಕ್ ಹೋಗ್ತಿದ್ಯಾ ಇಲ್ಲ ಅಲ್ಲೆಲ್ಲ ಆಟ ಆಡಕ್ ಹೋಗ್ತಿದ್ಯಾ? ಇಷ್ಟಕ್ಕೂ ಎಷ್ಟು ಸಲ ನಿನ್ ದುಡ್ಡನ್ ಕಳ್ಕೊಂಡ್ರು ನಿನಗ್ ಬುದ್ಧಿನೇ ಬರಲ್ಲ ಅಲ್ವೇನೆ ಅಂತ ಸೂರ್ಯಕಾಂತ ಅವರು ಹೇಳ್ತಿದ್ರು. ಅವ್ರ ಮಾತನ್ನ ತಲೆಗೆ ಹಾಕೊಳ್ಳದೆ ಅವಳಷ್ಟಕ್ಕವಳು ರೆಡಿಯಾಗಿ ಜಾತ್ರೆಗೆ ಹೊರಟೋದ್ಲು. ಆ ಜಾತ್ರೆನಲ್ಲಿ ಚಂದ್ರಕಾಂತಾಳಿಗೆ ರಿಂಗ್ ಆಟ ಅಂದ್ರೆ ತುಂಬಾನೇ ಇಷ್ಟ. ಅದ್ರಲ್ಲಿ ಗೆದ್ರೆ ಕಟ್ಟಿರೋ ದುಡ್ಡುಗಿನ ಎರಡರಷ್ಟು ದುಡ್ಡು ಕೊಡ್ತಾರೆ. ಅದ್ರಿಂದ ಚಂದ್ರಕಾಂತ ಆಟನ ಆಡಕ್ಕೆ ಹೊರಟ್ಲು. ಎಲ್ ನೋಡಿ ಈ ಸಲ ನನ್ ಗೆದ್ದೇ ಗೆಲ್ತೀನಿ ಅಂತ ರಿಂಗ್ ಹಾಕುದ್ಲು. ಆ ರಿಂಗು ಗುರಿ ತಪ್ಪಿತು. ಮತ್ತೆ ಹಾಕುದ್ಲು, ಮತ್ತೆ ಎರಡನೇ ಸಲಿನೂ ಗುರಿ ತಪ್ಪೋಯ್ತು. ಈ ರೀತಿ ಚಂದ್ರಕಾಂತ ತಗೊಂಬಂದಿದ್ದ ದುಡ್ಡೆಲ್ಲ ಖಾಲಿ ಆಗೋಯ್ತು. ಅಯ್ಯೋ ಇವಾಗ ಏನ್ ಮಾಡ್ಲಿ ಅಂತ ಅತ್ಕೊಂಡೆ ಮನೆಗೋದ್ಲು. ಅಳ್ತಾ ಇರೋ ಚಂದ್ರಕಾಂತ ನೋಡಿ ಸೂರ್ಯಕಾಂತ, ಏನಾಯ್ತೆ, ಯಾವಾಗ್ಲೂ ಕಳ್ಕೊಂಡ್ ಬರೋ ತರನೇ ಈ ಸಲಿನೂ ದುಡ್ಡೆಲ್ಲ ಕಳ್ಕೊಂಬಂದ್ಯಾ? ಇವ್ರಿಗೆಂಗ್ ಗೊತ್ತಾಯ್ತಪ್ಪ ಅಂತ ನೋಡ್ತಾ ಇದ್ದಿ ಚಂದ್ರಕಾಂತ. ಹೌದು ಅತ್ತೆ, ಆ ಶಾಪ್ ಅವನು ಬರೀ ಮೋಸ ಮಾಡ್ತಾನೆ, ತಗೊಂಡೋಗಿದ್ ದುಡ್ಡೆಲ್ಲ ಖಾಲಿ ಆಯ್ತು. ಇದು ನಿಮ್ಗೆ ಗೊತ್ತಾಯ್ತು ಅಂತ ಕೇಳಿದ್ಲು. ಆ ನನಗ ಹಾಗೆ ಎಲ್ಲ ಗೊತ್ತಾಗುತ್ತೆ ಎತ್ತು ಅಂತ ಕೇಳಿದ್ರು. ಇಲ್ ನೋಡಿ ಅತ್ತೆ, ನಿಮ್ ಹತ್ರ ಏನಾದ್ರೂ ದುಡ್ಡಿದ್ರೆ ನನಗ್ ಕೊಡಿ, ಆಟದಲ್ಲಿ ಗೆದ್ದು ನಾ ನಿಮಗ್ ತಗೊಂಬಂದ್ ಕೊಡ್ತೀನಿ ಅಂತ ಹೇಳಿದ್ಲು. ಇಷ್ಟೆಲ್ಲ ಆದ್ರೂ ನಿನಗ್ ಬುದ್ಧಿನೇ ಬಂದಿಲ್ಲ, ಮತ್ತೆ ನನ್ನನ್ನು ಕೇಳ್ತೀಯಾ? ನನ್ನ ಹತ್ರ ಯಾವ ದುಡ್ಡು ಇಲ್ಲ ಅಂತ ಹೇಳಿದ್ರು. ಹಂಗಲ್ಲ ಹೇಳ್ಬೇಡಿ ಅತ್ತೆ, ಈ ದುಡ್ಡನ್ನ ನಿಮ್ ಮಗ ನನಗೆ ಇಟ್ಕೊಂಡಿರು ಅಂತ ಕೊಟ್ರು. ಈಗ ದುಡ್ಡಿಲ್ಲ ಅಂದ್ರೆ ನಿಮ್ ಮಗನ್ ಕೈಯಲ್ಲಿ ನನಗ್ ಮಾರಿ ಹಬ್ಬನೆ, ನಿಮಗ್ ಕೈ ಮುಗಿತೀನಿ ಅತ್ತೆ, ಯಾವ್ದಾದ್ರು ದುಡ್ಡಿದ್ರೆ ಕೊಡಿ ಅಂತ ಗೋಗರಿದ್ಲು. ಅಷ್ಟಕ್ಕೂ ಮತ್ತೆ ನೀನು ಆಟದಲ್ಲಿ ಗೆಲ್ತೀಯ ಅಂತ ಏನ್ ಗ್ಯಾರಂಟಿ? ಈ ದುಡ್ಡನ್ನು ಕಳ್ಕೊಂಡ್ರೆ ಹೇಗೆ? ಈ ಸಲ ಖಂಡಿತ ಗೆಲ್ತೀನಿ, ಇವತ್ತು ನನ್ ಜಾತಕದಲ್ಲಿ ದುಡ್ಡನ್ ಹಾಕಿ ಏನ್ ಮಾಡಿದ್ರು ನಾನ್ ಗೆಲ್ತೀನಿ ಅಂತ ಇದೆ. ಅಷ್ಟಕ್ಕೂ ನನ್ ದುಡ್ಡಿಂದಾನೇ ಆಡಿದ್ದು ನೋಡಿ, ಇವಾಗ ಏನಾದ್ರೂ ನೀವ್ ದುಡ್ಡು ಕೊಟ್ರೆ ಹಿಂಗೋಗಿ ಹಂಗೆಲ್ಲ ದುಡ್ಡನ್ನು ಗೆದ್ಕೊಂಡ್ ಬರ್ತೀನಿ ಅಂತ ಅತ್ತೆ ಹತ್ರ ಕೇಳ್ಕೊಂಡ್ಲು. ಸೊಸೆ ಪಡ್ತಿರೋ ಬಾಧೆನ ನೋಡಕ್ಕಾಗ್ದೆ ಸೂರ್ಯಕಾಂತ ಒಳಗಡೆ ಹೋಗಿ ಒಂದು ಉಂಗ್ರಾನ ತಗೊಂಬಂದ್ ಕೊಟ್ರು. ಇಲ್ ನೋಡು, ನನ್ನ ಹತ್ರ ದುಡ್ಡಿಲ್ಲ, ಆದ್ರೆ ಈ ಉಂಗ್ರ ಇದೆ ನನ್ನ ಹತ್ರ ತಗೋ. ಈ ಉಂಗ್ರನ ಮಾರಿ ದುಡ್ಡು ತಗೋಬೇಕಂತ ಹೇಳ್ತಿದೀರ ಅತ್ತೆ? ಈ ಉಂಗ್ರ ಮಾರಿದ್ರೆ ಒಂದ್ ರೂಪಾಯಿ ಬರಲ್ಲ. ಆತ್ರ ಪಡ್ಬೇಡ್ವೆ, ನಾನ್ ಹೇಳೋದನ್ ಕೇಳು. ಈ ಉಂಗ್ರನ್ ಮಾರಿದ್ರೆ ದುಡ್ಡು ಬರೋದಲ್ಲ, ಇದೇ ನಿನಗೆ ದುಡ್ಡನ್ ಕೊಡುತ್ತೆ. ನೀನು ಈ ಉಂಗ್ರನ್ ಇಟ್ಕೊಂಡು ಆಡಿದ್ರೆ ಒಂದು ಆಟ ಕೂಡ ಸೋತೋಗಲ್ಲ ಅಂತ ಹೇಳ್ತಾ ಆ ಉಂಗ್ರನ ಚಂದ್ರಕಾಂತಾಳಿಗೆ ಕೊಟ್ಟರು. ಆಶ್ಚರ್ಯದಿಂದ ಆ ಉಂಗ್ರ ನೋಡ್ತಿ ಚಂದ್ರಕಾಂತ ಹತ್ರ. ಇಲ್ ನೋಡು, ಒಂದ್ ಷರತ್ತು, ದುರಾಸೆ ಬೇಡ, ನೀನು ಕಳ್ಕೊಂಡಿರೋ ದುಡ್ಡು ವಾಪಸ್ ಬರೋವರೆಗೂ ಅಷ್ಟೇ ಆಡ್ಬೇಕು, ಅರ್ಥ ಆಯ್ತಾ? ಇಲ್ಲ ಅಂದ್ರೆ ಈ ಉಂಗ್ರಕ್ಕೆ ಏನ್ ಮಾಡ್ಬೇಕೋ ಎಲ್ಲಾ ಗೊತ್ತು ಅಂತ ಎಚ್ಚರಿಕೆನ ಕೊಟ್ರು. ಆ ಸರಿ ಅತ್ತೆ, ಈ ಕಾಗೆ ಮುಖಿ ಯಾವಾಗ್ಲೂ ಹಿಂಗೆ ಅಂತ ಅನ್ಕೊಂಡು ಚಂದ್ರಕಾಂತ ಆ ಉಂಗ್ರನ ಅವಳ ಕೈಯಲ್ಲಿ ಇಟ್ಕೊಂಡು ಯಾವ ಸ್ಟಾಲ್ ಅಲ್ಲಿ ಆ ರಿಂಗಿನ ಆಟ ಸೋತೋದ್ಲೋ ಅಲ್ಲಿಗೆ ಹೋದ್ಲು. ಚಂದ್ರಕಾಂತಳನ್ನು ನೋಡಿದ ಅಂಗಡಿ ಅವನು, ಏನ್ ಮೇಡಮ್ ಮತ್ತೆ ಸೋಲೋದಕ್ಕೆ ದುಡ್ಡು ತಂದ್ರ ಹೆಂಗೆ ಅಂತ ನಕ್ಬಿಟ್ಟ. ಕೋಪದಲ್ಲಿದ್ದ ಚಂದ್ರಕಾಂತ ಅವಳತ್ರ ಇರೋ ದುಡ್ಡನ್ನ ಕೊಟ್ಟು ಮನ್ಸಿನಲ್ಲಿ, ಇಷ್ಟು ದಿನ ನನ್ನ ಎಷ್ಟು ಅಳಸ್ತೆ ಅಲ್ಲ, ಈಗ ನೋಡು ಈ ಉಂಗ್ರ ಇಟ್ಕೊಂಡು ನಿನ್ನ ನಡೆಸ್ತೀನಿ ಅಂತ ಹೇಳ್ತಾ ಮತ್ತೆ ಆ ರಿಂಗ್ ಹಾಕಕ್ಕೆ ಶುರು ಮಾಡಿದ್ಲು. ಆಶ್ಚರ್ಯ, ಚಂದ್ರಕಾಂತ ಹಾಕಿದ ಪ್ರತಿ ರಿಂಗು ದುಡ್ಡಿಗೆ ಬೀಳ್ತಾ ಇತ್ತು. ಆ ರೀತಿ ಚಂದ್ರಕಾಂತ ಆವತ್ತು ಕಳ್ಕೊಂಡಿದ್ದ ದುಡ್ಡನ್ನೆಲ್ಲ ಸಂಪಾದನೆ ಮಾಡಿದ್ಲು. ಆಗ ಚಂದ್ರಕಾಂತಾಳಿಗೆ ಅತ್ತೆ ಹೇಳಿದ ಮಾತನಾಡ್ಕ ಬಂತು. ಚಂದ್ರಕಾಂತ ಆಗ ಆ ಉಂಗ್ರಕ್ಕೆ ಹೇಳಿದ್ಲು, ಇಲ್ ನೋಡು, ಈ ಜಾಗದಲ್ಲಿ 3 ವರ್ಷದಿಂದ ತುಂಬಾ ದುಡ್ಡು ಕಳ್ಕೊಂಬಿಟ್ಟೆ, ಇದೆಲ್ಲ ನಾನು ಕಷ್ಟಪಟ್ಟು ಸೇರ್ಸಿಟ್ಟಿದ್ ದುಡ್ಡು, ಅದನ್ ಕೂಡ ಸಂಪಾದನೆ ಮಾಡಿದ್ಮೇಲೆ ಇಲ್ಲಿಂದ ಹೋಗೋಣ, ನನಗ್ ಸ್ವಲ್ಪ ಕೋಆಪರೇಟ್ ಮಾಡು ಪ್ಲೀಸ್ ಅಂತ ಹೇಳ್ತಾ ಮತ್ತೆ ರಿಂಗ್ ಹಾಕುದ್ಲು. ಮತ್ತೆ ಆ ರಿಂಗು ದುಡ್ಡ ಮೇಲೆ ಬಿದ್ದಿದ್ರಿಂದ ಚಂದ್ರಕಾಂತ ಮತ್ತಷ್ಟು ದುಡ್ಡನ್ನ ಗೆದ್ಲು.
ಆ ಉಂಗ್ರ ಅವಳಿಗೆ ಸಹಾಯ ಮಾಡ್ತಿದೆ ಅನ್ನೋ ವಿಷಯ ಅವಳಿಗೆ ಅರಿವಾಯ್ತು. ಅಮ್ಮಯ್ಯ, ಇವಾಗಿನವರೆಗೂ ನಾನ್ ಕಳ್ಕೊಂಡಿದ್ ದುಡ್ಡನ್ನ ಎಲ್ಲ ಸಂಪಾದನೆ ಮಾಡ್ಬಿಟ್ಟೆ. ಅಷ್ಟ್ರಲ್ಲಿ ಆ ಅಂಗಡಿಯವನು, ಅಯ್ಯೋ ಸಾಕು ಬಿಡಿ ಮೇಡಮ್, ನಾನು ಇನ್ಮೇಲೆ ನಿಮ್ ಜೊತೆ ಆಡಲ್ಲ ಹೇಳ್ದ. ಅದಕ್ಕೆ ಚಂದ್ರಕಾಂತ, ಇಲ್ಲಿ ನೋಡು, ಈ ಸಲ ನನ್ನ ಹತ್ರ ಇರೋ ದುಡ್ಡು ಅಷ್ಟನ್ನು ಇಟ್ಟು ಆಡ್ತೀನಿ, ಇದೇ ಕೊನೆ ಸಲ ಅಂತ ಹೇಳಿದ್ಲು. ಸರಿ ಅಂದ ಅಂಗಡಿಯವನು. ಆವಾಗ ಚಂದ್ರಕಾಂತ ಉಂಗ್ರಕ್ಕೆ ಈ ರೀತಿ ಹೇಳಿದ್ಲು, ಇಲ್ಲಿವರೆಗೂ ಸೋತೋಗಿದ್ ದುಡ್ಡು ಎಲ್ಲಾದನ್ನು ನಾನ್ ಗೆದ್ಬಿಟ್ಟೆ, ಈಗ ನಾನು ಭವಿಷ್ಯದಲ್ಲಿ ಸೋತೋಗೋ ದುಡ್ಡುಗೆ ಇವಾಗ ಆಡ್ತೀನಿ, ಇದೇ ಕೊನೆಯ ಆಟ, ಸರಿನಾ? ಇನ್ನೊಂದು ಸಲ ಕೋಪರೇಟ್ ಮಾಡು ಅಂತ ಹೇಳ್ತಾ ಆ ಉಂಗ್ರಕ್ಕೆ ಮುತ್ತಿಟ್ಕೊಂಡು ಅವಳ ಕೈಯಲ್ಲಿರೋ ಅಷ್ಟು ದುಡ್ಡನ್ನು ಇಟ್ಟು ರಿಂಗ್ ಹಾಕಿದ್ಲು. ಆಗ ರಿಂಗು ಹಾರ್ಕೊಂಡೋಗಿ ಅಲ್ಲಿದ್ದ ಒಂದು ಗುಟ್ಟಿ ಬಿಸ್ಕೆಟ್ ಪ್ಯಾಕೆಟ್ ಮೇಲೆ ಬಿತ್ತು. ಆಶ್ಚರ್ಯ ಪಟ್ಲು ಚಂದ್ರಕಾಂತ, ಸಂತೋಷದಲ್ಲಿ ಜಿಗಿದಾಡ್ದ ಶಾಪ್ ಅವನು. ಮತ್ತೆ ಅಷ್ಟು ದುಡ್ಡನ್ನು ಕಳ್ಕೊಂಡಿದ್ರಿಂದ ಚಂದ್ರಕಾಂತ ಅಳಿಗೆ ಮೊದ್ಲು ಅಳು ಬಂತು, ಆಮೇಲೆ ಆ ಉಂಗ್ರದ ಮೇಲೆ ಕೋಪ ಬಂತು, ಕೊನೆಗೆ ಮನೆಗ್ ಬಂದ್ಲು. ಇಲ್ ನೋಡಿ ಅತ್ತೆ, ಈ ಉಂಗ್ರ ಯಾವ ಕೆಲ್ಸಕ್ಕೂ ಬಂದಿಲ್ಲ, ಇದ್ರಿಂದ ಇದ್ದಿದ್ ದುಡ್ಡನ್ನು ಕಳ್ಕೊಂಡೆ, ನಿಮ್ ಮಗ ಕೇಳಿದ್ರೆ ನಿಮ್ಮೇಲೆ ಹೇಳ್ತೀನಿ ತಗೊಳ್ಳಿ ಅಂತ ಹೇಳ್ತಾ ಆ ಉಂಗ್ರನ ಮತ್ತೆ ಕೊಟ್ಬಿಟ್ಲು. ಇಲ್ ನೋಡು ಹುಡ್ಗಿ, ಅಲ್ಲಿ ಏನ್ ನಡೀತೋ ನನಗೆಲ್ಲಾನು ಗೊತ್ತು ಅಂತ ಹೇಳಿದ್ರು. ಅದಕ್ಕೆ ಚಂದ್ರಕಾಂತ, ನಿಮ್ಗೆ ಎಲ್ಲ ಗೊತ್ತಾಯ್ತಾ? ಹಾಗಿದ್ರೆ ಅಲ್ಲಿವರೆಗೂ ಅಷ್ಟ ದುಡ್ಡು ಕೊಟ್ಟಿದ್ದಿ ಉಂಗ್ರ, ಕೊನೆಗೆ ಏನಕ್ಕೆಲ್ಲ ದುಡ್ಡು ಕಳ್ಕೊಳ್ಳೋ ತರ ಮಾಡ್ತು ಅಂತ ಕೇಳಿದ್ಲು. ಅಯ್ಯೋ ಸುಪ್ನಾತಿ, ನೀನು ಮುಂದ್ ಮುಂದೆ ಕಳ್ಕೊಳ್ಳೋ ದುಡ್ಡನ್ನೆಲ್ಲ ಸಂಪಾದನೆ ಮಾಡ್ಬೇಕು ಅಂದ್ರೆ ಆ ದುಡ್ಡನ್ನ ಮೊದ್ಲು ನೀನ್ ಕಳ್ಕೋಬೇಕಲ್ವೇನೆ, ಆ ಕೆಲ್ಸನೆ ಮಾಡ್ತು ಈ ಉಂಗ್ರ ಅಂತ ಹೇಳಿದ್ರು. ಹಂಗ ಅಯ್ಯೋ, ನನ್ನ ಅತಿ ಬುದ್ಧಿವಂತಿಕೆಯಿಂದ ಇರೋದನ್ನು ಕಳ್ಕೊಂಡ್ಬಿಟ್ಟೆ, ಇವಾಗ ನಮ್ಮ ಮನೆಯವ್ರ ಕೈಲಿ ಮಾರಿ ಹಬ್ಬನೇ ನನ್ಗೆ ಅಂತ ಅನ್ಕೊಂಡ್ಲು. ಈ ಎಪಿಸೋಡ್ ಕೂಡ ನಿಮ್ಗೆ ತುಂಬಾ ನಗುವನ್ನು ತಂದಿದೆ ಅಂತ ನಾವು ನಂಬ್ತೀವಿ. ಮತ್ತ ಆಲೋಚನೆ ಏನಕ್ಕೆ, ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ. ನಿಮ್ಗೆ ಸೂರ್ಯಕಾಂತ ಇಷ್ಟನಾ ಅಥವಾ ಚಂದ್ರಕಾಂತ ಇಷ್ಟನಾ ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಆನಂದವನ್ನು ತರಿಸೋ ಮತ್ತಿಷ್ಟು ವಿಡಿಯೋಸ್ಗೋಸ್ಕರ ನೋಡ್ತಾ ಇರಿ ಕಾಕಾ ಟಿವಿ. ಚಂದ್ರಕಾಂತ ತುಂಬಾ ಬೇಸರದಿಂದ ಮನೆಗ್ ಬಂದ್ಲು. ಅದನ್ನು ನೋಡಿದ ಸೂರ್ಯಕಾಂತ, ಏನೇ ಇದು, ನಿನ್ ಮುಖ ನೋಡೋಕೆ ಸೀದೋಗಿರೋ ಸೀಗಡಿ ತರಾನೇ ಇದೆ, ಏನ್ ನಿನ್ ಕತೆ? ಏನ್ ಹೇಳಕ್ ಹೇಳ್ತೀರಾ ಅತ್ತೆ, ಈ ಸಲನು ಬೆಳೆ ಹೋಯ್ತು, ಕೃಷಿ ಚೆನ್ನಾಗ್ ಆಗತ್ತೆ ಅನ್ಕೊಂಡು ಎರಡ್ ಮೂರ್ ಸಲ ಗೊಬ್ಬರ ಹಾಕ್ತೆ ನಾನು, ಆದ್ರೂ ಬೆಳೆ ಚೆನ್ನಾಗ್ ಬಂದಿಲ್ಲ ಅಂತ ಹೇಳುವಾಗ ಸೂರ್ಯಕಾಂತಂ ಸೊಸೆ ಕಡೆ ನೋಡಿ, ಏನೇ ನೀನು, ಯಾರಾದ್ರೂ ಅಷ್ಟು ಸಲ ಗೊಬ್ಬರ ಹಾಕ್ತಾರೇನೆ, ನೀನು ಹುಳ ಹೋಗ್ಸೋದಲ್ಲ ಬೆಳೆನೇ ಹಾಳ್ ಮಾಡ್ಬಿಟ್ಟೆ ಕಣೆ, ನಿನಗ್ ವ್ಯವಸಾಯ ಕೂಡ ಮಾಡಕ್ ಬರಲ್ಲ ಅಂತ ನಂಗ್ ಅರ್ಥ ಆಯ್ತು. ತನ್ ಒಡವೆ ತನಗ್ ವಾಪಸ್ ಬರುತ್ತೆ ಅನ್ನೋ ಆಸೆಯಿಂದ ಚಂದ್ರಕಾಂತ, ಹೌದತ್ತೆ, ಇವಾಗ ಏನ್ ಮಾಡ್ಬೇಕು ನನ್ಗ್ ಅರ್ಥ ಆಗ್ತಿಲ್ಲ, ಸಾಲ ಕೊಟ್ಟವ್ರ ಹತ್ರ ಬೆಳೆ ಚೆನ್ನಾಗಾದ್ಮೇಲೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದೆ, ಇವಾಗ ಏನ್ ಮಾಡೋದು, ನನ್ ಒಡವೆನು ನನ್ನ ಹತ್ರ ಇಲ್ಲ ಈಗ, ಅದಿದ್ರೆ ಅಡ ಇಟ್ಟಾದ್ರೂ ಕೊಡ್ತಿದ್ದೆ. ಚಂದ್ರಕಾಂತ ಪ್ಲಾನ್ ತಿಳಿದ ಸೂರ್ಯಕಾಂತ ಬುದ್ಧಿವಂತಿಕೆಯಿಂದ, ಅಯ್ಯೋ ಹಂಗ, ಸರಿ ಬಿಡು, ನಾನ್ ನಿನ್ಗೆ ಬಂಗಾರದ ಬೀಜ ಕೊಡೋ ಕಲ್ಲಂಗಡಿ ಹಣ್ಣು ಬೆಳೆ ಕೊಡೋಣ ಅನ್ಕೊಂಡೆ, ನೀನೇನೋ ನಿನ್ ಒಡವೆ ಕೊಟ್ರೆ ಸಾಕು ಅಂತಿದ್ಯಾ, ಸರಿ ಬಿಡು, ನಾನ್ ನಿನ್ ಒಡವೆನೆಲ್ಲ ತಂದ್ಕೊಡ್ತೀನಿ ಅಂತ ಹೇಳಿದ್ರು. ಅದನ್ನು ಕೇಳಿದ ಚಂದ್ರಕಾಂತ, ಏನು ಬಂಗಾರದ ಬೀಜ ಕೊಡೋ ಕಲ್ಲಂಗಡಿ ಅನ್ ಬೆಳೆನ ಅಂತ ಆಶ್ಚರ್ಯ ಪಟ್ಲು. ಅರೆ ಅತ್ತೆ, ನೀವು ವಯಸ್ಸಲ್ಲಿ ದೊಡ್ಡವರು, ನೀವ್ ಹೇಳಿದ ಮಾತ್ ಕೇಳ್ಬೇಕಾಗಿರೋದು ನಮ್ ಚಿಕ್ಕವರ ಕರ್ತವ್ಯ. ಆ ಒಡವೆಲ್ಲೇನಿದೆ ಹೇಳಿ, ನನ್ನ ಹತ್ರ ಇದ್ರೆ ಏನು, ನಿಮ್ ಹತ್ರ ಇದ್ರೆ ಏನು? ಆ ಬಂಗಾರದ ಕಲ್ಲಂಗಡಿ ಅನ್ ಬೀಜ ನನ್ ಕೈಲ್ ಕೊಟ್ರೆ ಈಗ್ಲೇ ಹೋಗಿ ಹೊಲದಲ್ಲಿ ಚೆಲ್ ಬಿಟ್ ಬರ್ತೀನಿ, ನಿಮ್ ಮಗ ಕೂಡ ಅಲ್ಲೇ ಇದಾರೆ ಅಂತ ಕೇಳಿದ್ಲು. ಸೊಸೆ ದುರಾಸೆ ನೋಡಿ ನಕ್ಕಿದ ಸೂರ್ಯಕಾಂತ, ಸರಿ ಹಾಗಿದ್ರೆ ಇರು, ಆ ಬೀಜ ಹೋಗಿ ತಗೊಂಬರ್ತೀನಿ ಅಂತ ಹೇಳ್ತಾ ಅವರ ಹಳೆ ಟ್ರಂಕ್ ಪೆಟ್ಟಿಗೆಯಿಂದ ಕೆಲವು ಕಲ್ಲಂಗಡಿ ಬೀಜಗಳನ್ನ ತಂದು ಚಂದ್ರಕಾಂತಳಿಗೆ ಕೊಟ್ಟರು. ಅದನ್ನು ನೋಡಿದ ಚಂದ್ರಕಾಂತ, ಇದೇನಿದು, ಇದ್ ನೋಡಕ್ಕೆ ಮಾಮೂಲ್ ಬೀಜ ತರನೇ ಇದೆ, ಇದ್ರಿಂದ ಬಂಗಾರದ ಬೀಜದ ಕಲ್ಲಂಗಡಿಯನ್ನ ಹೇಗ್ ಬರುತ್ತೆ,
ಅಂತ ಕೇಳಿದ್ಲು. ಆಗ ಸೂರ್ಯಕಾಂತ, ಇಲ್ ನೋಡು, ಇದು ಮ್ಯಾಜಿಕ್ ಸೀಡ್ಸ್. ಇದನ್ನ ತಗೊಂಡೋಗಿ ನೀನು ಹೊಲದಲ್ಲಿ ಹಾಕಿದ್ರೆ ನಾಳೆ ಅಷ್ಟರಲ್ಲಿ ಒಳ್ಳೆ ಬೆಳೆ ಬರುತ್ತೆ. ಆದ್ರೆ ಆ ಹಣ್ಣನ್ನ ಒಬ್ಬ ಮಹಾತ್ಮನೇ ತಿನ್ಬೇಕು. ಅವ್ರು ತಿಂದು ಉಗಿಯೋ ಬೀಜಾನೇ ಬಂಗಾರದ ಬೀಜ ಆಗೋದು. ಅದನ್ ಕೇಳಿದ ಚಂದ್ರಕಾಂತ ಮನಸ್ಸಲ್ಲಿ, ಏನು ಮ್ಯಾಜಿಕ್ ಸೀಡ್ಸ್? ಒಂದು ಕಾಯಿಗೆ 100 ಬೀಜ ಅಂತ ಲೆಕ್ಕ ಹಾಕಿದ್ರು ಎಲ್ಲಾ ಬೆಳೆನೂ ಅವ್ರ ಕೈಯಲ್ಲೇ ತಿನ್ಸ್ಬಿಟ್ರೆ ಇನ್ನು ನನ್ ದುಬೈ ಸೀಟ್ ತರ ಚಿನ್ನದ ಕಾರಲ್ಲೇ ಓಡಾಡ್ಬೋದು ಅಂದಂಗೆ ಅಂತ ಅನ್ಕೊಂಡು, ಮತ್ತೆ ಆ ಮಹಾನ್ ಭಾವ ಯಾರು ಅಂತ ನನಗೆ ಗೊತ್ತಾಗುತ್ತೆ, ಅದನ್ನು ನೀವೇ ಹೇಳ್ಬಿಡಿ ಅಂತ ಕೇಳಿದ್ಲು. ಆವಾಗ ಸೂರ್ಯಕಾಂತ, ಎಲ್ಲಾನು ನಾನೇ ಹೇಳ್ಬಿಟ್ರೆ ನೀನೇನ್ ಮಾಡ್ತೀಯ? ಆ ಗೋಲ್ಡನ್ ಸೀಡ್ಸ್ ಇಟ್ಕೊಂಡು ಕಿರೀಟ ಮಾಡ್ಕೊಂತೀಯ ಏನು? ಆದ್ರೂ ಏನೋ ಕೇಳ್ತಿದ್ಯಾ ಅಂತ ಹೇಳ್ತೀನಿ ತಗೋ. ಅವ್ರಿಗೆ ತುಂಬಾ ಸಹನೆ ಇರ್ಬೇಕು, ಒಂದ್ ಸ್ವಲ್ಪನು ದುರಾಸೆ ಇರಬಾರ್ದು. ತಿನ್ನೋ ಬೀಜ ಅಥವಾ ಉಗಿಯೋ ಬೀಜ ಬಂಗಾರನೇ ಆದ್ರೂ ಅದನ್ನ ತಗೊಂಬನ್ ನಿನಗೆ ಕೊಡೋ ಅಷ್ಟು ದೊಡ್ಡ ಮನ್ಸಿರ್ಬೇಕು ಅಂತ ಹೇಳಿದ್ರು. ಅದನ್ ಕೇಳಿದ ಚಂದ್ರಕಾಂತ, ಅನ್ಕೊಂಡೆ ಇದೇನಿದು, ಏನ್ ಕೊಂಕು ಹೇಳ್ದೆ ಬೀಜನ ಈ ರೀತಿ ನನ್ ಕೈಲಿ ತಗೊಂಬಂದ್ ಕೊಡ್ತಿದಾರೆ ಅಂತ. ಈಗ ಸ್ವಾಮಿ ಅವರು ಎಲ್ಲಿದಾರೋ ಏನೋ ಅಂತ ಹುಡುಕ್ಬೇಕಾಗಿದೆ ಅಂತ ಅನ್ಕೊಂಡು ಹೊಲಕ್ಕೋಗಿ ಆ ಬೀಜನೆಲ್ಲ ಚೆಲ್ಬಿಟ್ ಬಂದ್ಲು. ಮರುದಿನ ಹೋಗ್ ನೋಡಿದ್ರೆ ಆ ಬೆಳೆ ಅಷ್ಟು ಫಲ ಕೊಟ್ಟಿತ್ತು. ಎಲ್ ನೋಡಿದ್ರು ದೊಡ್ಡ ದೊಡ್ಡ ಕಳಂಗಡಿ ಹಣ್ಣು ಇತ್ತು. ಅದನ್ನು ನೋಡಿದ ರವಿ, ಅಪ್ಪಾ ಎಷ್ಟು ಒಳ್ಳೆ ಬೆಳೆ ಬಂದಿದ್ಯೋ, ಈಗ ಈ ಕಾಯಿಗಳನ್ನೆಲ್ಲ ತಗೊಂಡೋಗಿ ಮಾರಿದ್ರೆ ಅದರಿಂದ ಬಂದಿರೋ ದುಡ್ಡಿಂದ ಎಲ್ಲಾ ಸಾಲಗಳು ತೀರಿಸ್ಕೊಂಡ್ ಬಿಡ್ಬೋದು ಅಂತ ಅನ್ಕೊಂಡ. ಅನ್ಕೊಂಡಿದ ತಕ್ಷಣ ಆ ಹಣ್ಣನ್ನೆಲ್ಲ ಕುಯ್ದು ಅದನ್ನ ಮಾರೋದಕ್ಕೆ ಸಿದ್ಧ ಮಾಡ್ದ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಚಂದ್ರಕಾಂತ ಅದನ್ನು ನೋಡಿ, ನಿಲ್ಸಿ ನಿಲ್ಸಿ, ಈ ಹಣ್ಣೆಲ್ಲ ಮಾರಾಟಕ್ಕಲ್ಲ, ಮೊದ್ಲು ಈ ಹಣ್ಣನ್ನ ಊರಲ್ಲಿರೋ ಸ್ವಾಮಿಗೆ ತಿನ್ನಿಸ್ಬೇಕು, ಅವ್ರೇನಾದ್ರೂ ತಿಂದು ಮಿಕ್ಕಿದ್ರೆ ಅವಾಗ ಬೇಕಾದ್ರೆ ಇದನ್ ಮಾರ್ಬೋದು ಅಂತ ಜೋರಾಗಿ ಕಿರ್ಚ್ಕೊಂಡು ಆ ಕಲಂಗಡಿ ಹಣ್ಣ ತಗೊಳಕ್ ಬಂದವ್ರನ್ನೆಲ್ಲ ಕಳಿಸ್ಬಿಟ್ಲು. ಅದನ್ನು ನೋಡಿದ ರವಿ ಏನು ಮಾತಾಡದೆ ಮೌನದಿಂದ ಎಂಟಿ ಹೇಳ್ದಾಗೆ ಊರಲ್ಲಿರೋ ಎಲ್ಲಾ ಸ್ವಾಮಿಗಳಿಗೂ ಒಂದೊಂದು ಪೀಸ್ನ ಕುಯ್ದು ಕೊಟ್ಟ. ಮಧ್ಯ ಮಧ್ಯದಲ್ಲಿ ಅವನು ಆ ಕಲಂಗಡಿ ಹಣ್ಣ ತಿನ್ಬೇಕು ಅಂತ ನೋಡಿದಾಗ ಚಂದ್ರಕಾಂತ ಇಲ್ಲ ತಿನ್ಬಾರ್ದು ಅಂತ ಹೇಳಿದ್ಲು. ಆ ರೀತಿ ಅವರೆಲ್ಲರೂ ಕಲಂಗಡಿ ಹಣ್ಣ ತಿಂದು ಆ ಬೀಜನ ಉಗಿದ್ರು ಯಾವೊಂದು ಬೀಜಾನು ಬಂಗಾರವಾಗಿ ಬದಲಾಗಿಲ್ಲ. ಅದ್ರಲ್ಲಿದ್ದ ಅರ್ಧ ಬೆಳೆ ಖಾಲಿ ಆದ್ರೂ ಒಂದು ಬೀಜ ಕೂಡ ಬಂಗಾರವಾಗಿ ಬದಲಾಗಿಲ್ದೆ ಇರೋದನ್ನ ನೋಡಿ ಚಂದ್ರಕಾಂತ ಅಳಿಗೆ ತುಂಬಾ ಬೇಜಾರಾಯ್ತು. ಅಯ್ಯೋ ಇದೇನಿದು, ಇಷ್ಟು ಹಣ್ಣುಗಳನ್ನ ತಿನ್ಸಿದ್ರು ಒಂದೇ ಒಂದು ಬೀಜ ಕೂಡ ಬಂಗಾರ ಆಗಿಲ್ಲ. ಈ ಊರ್ನಲ್ಲಿ ಒಬ್ರು ಕೂಡ ಮಹಾತ್ಮರಿಲ್ವಾ? ಇಲ್ಲ, ನಮ್ಮತ್ತೆ ನನ್ನ ಬಕ್ರ ಮಾಡಿದ್ರ ಏನು ಅಂತ ಆಲೋಚನೆ ಮಾಡ್ತಾ ಇದ್ಲು. ಅಷ್ಟರಲ್ಲಿ ಚಂದ್ರಕಾಂತ ಗಂಡ ರವಿ ಇನ್ನೊಂದು ಕಲಂಗಡಿ ಅನ್ ತುಂಡನ್ನ ತಿನ್ನಕ್ ಹೋದಾಗ ಚಂದ್ರಕಾಂತಂ ಅವನ್ನ ತಡೆದ್ಬಿಟ್ಟು ಅದರಲ್ಲಿದ್ದ ಬೀಜನೆಲ್ಲ ತೆಗೆದು ಇನ್ನೊಂದು ಕಲಂಗಡಿ ಹಣ್ಣ ತುಂಡಿಗೆ ಆ ಬೀಜನ ಅಂಟಿಸಿ ಇನ್ನೊಂದು ಸ್ವಾಮಿಗೆ ಕೊಟ್ಟಳು. ಅದನ್ನು ನೋಡಿದ ರವಿ, ಚೆನ್ನಾಗಿ ಹೋಗಿ ಈ ಕಾಯಿಗಳನ್ನೆಲ್ಲ ಮಾರಿದ್ರೆ ಇರೋ ಬರ ಸಾಲ ಎಲ್ಲ ತೀರಿರದ. ನನ್ನ ಹೆಂಡ್ರಿಗೆ ಏನಾಗಿದ್ಯೋ, ಹುಚ್ಚುಚ್ಚಾಗ ಹಾಡ್ದವಳೆ ಅಂತ ಬೇಜಾರು ಮಾಡ್ಕೊಂಡು ಆ ಕಲಂಗಡಿ ಹಣ್ಣ ತುಂಡನ್ನ ಕಚ್ಕೊಂಡು ತಿಂದ. ಅದ್ರಲ್ಲಿ ಒಂದು ಬೀಜ ಸಿಕ್ಕಿದ್ರಿಂದ ಅದನ್ನ ಉಗದ. ಆ ಉಗದಿದ ಬೀಜ ಹಾಗೆ ಹಾರ್ಕೊಂಡೋಗಿ ಚಂದ್ರಕಾಂತ ಮುಂದೆ ಬಂಗಾರದ ಬೀಜ ಆಗಿ ಬದಲಾಯ್ತು. ಅದನ್ನು ನೋಡಿದ ಚಂದ್ರಕಾಂತ, ಆ ಬಂಗಾರದ ಬೀಜ ಎಲ್ಲಿಂದ ಬಂತು ಅಂತ ನೋಡಿದಾಗ ಅವಳ ಗಂಡ ರವಿ ತಿನ್ನೋದು ಕಾಣಿಸ್ತು. ಅದನ್ನು ನೋಡಿದ ಚಂದ್ರಕಾಂತ ಆಶ್ಚರ್ಯ ಪಟ್ಲು. ತಕ್ಷಣ ಆ ಬಂಗಾರದ ಬೀಜನ ತಗೊಂಡು ಅವಳು ರವಿ ಹತ್ರಕ್ಕೆ ಹೋದ್ಲು. ಅವನು ಉಳ್ದ ಅಷ್ಟು ಹಣ್ಣನ್ನು ತಿಂದ್ರು ಒಂದು ಬೀಜ ಕೂಡ ಸಿಕ್ಲಿಲ್ಲ. ಅದನ್ನು ನೋಡಿದ ಚಂದ್ರಕಾಂತ, ಏನು ಅಂದ್ರೆ ಇಷ್ಟೊತ್ತು ನಾನ್ ಹುಡುಕ್ತಾ ಇದ್ದಿದ್ದ ಮಹಾತ್ಮ ನನ್ ಗಂಡನೇನ? ಅಯ್ಯಯ್ಯೋ, ಈ ವಿಷಯ ತಿಳಿದೆ ನನ್ ಬೆಳೆನೆಲ್ಲ ಇವ್ರ ಕೈಲಿ ಮೇಕ್ ಬಿಟ್ನಲ್ಲ, ದೇವ್ರೇ ಎಷ್ಟು ನಷ್ಟ ಆಗೋಯ್ತು ಅಂತ ಹೇಳ್ತಾ ಅಲ್ಲಿದ್ದ ಎಲ್ಲಾರನು ಓಡಿಸ್ಬಿಟ್ಲು. ತಿರುಗಿ ನೋಡಿದ್ರೆ ಅಲ್ಲಿ ಉಳ್ಕೊಂಡಿದ್ದು ಬರೀ 4 ಹಣ್ಣೆ. ಅರೆ, ಎಲ್ಲ ಹಣ್ಣು ತಿನ್ಬಿಟ್ರ ನಿನ್ನ? ಸರಿ ಬಿಡು, ಇನ್ ಮಿಕ್ಕಿರೋ 4 ಹಣ್ಣನ್ನ ಚೆನ್ನಾಗ್ ನಮ್ ಮನೆಯವ್ರಿಗೆ ತಿನ್ಸಿ ಜಾಸ್ತಿ ಬಂಗಾರದ ಬೀಜನ ತಗೊಳ್ತೀನಿ ಅಂತ ಹೇಳ್ತಾ ಅವಳ ಗಂಡನ್ ಕಡೆ ತಿರುಗಿ ತುಂಬಾ ಪ್ರೀತಿಯಿಂದ, ಇಲ್ ನೋಡಿ, ನಾ ನಿಮ್ಮನ್ನ ಹಣ್ಣು ತಿನ್ನಕ್ ಬಿಡದೆ ಇದ್ದಿದ್ಗೆ ಬೇಜಾರಾಗ್ಬೇಡಿ, ಇನ್ನ ಉಳ್ದೋಗಿರೋ 4 ಹಣ್ಣು ತಿನ್ಬಿಟ್ಟು ಆ ಬೀಜನ ನನ್ ಮುಖಕ್ ಉಗಿದ್ಬಿಟ್ರೆ ಸಾಕು, ಇನ್ನ ನಿಮ್ ಜಿಂದಗಿಲಿ ನಾನ್ ನಿಮ್ಗೆ ತೊಂದ್ರೆನೇ ಕೊಡಲ್ಲ. ನನ್ ಮೇಲೆ ನಿಜ ಹೇಳ್ತಾ ಇದೀನಿ
ಅಂತ ಅವಳ ಮೇಲೆ ಆಣೆ ಹಾಕಿದ್ಲು. ಅದನ್ನು ಕೇಳಿದ ರವಿ ಅಮಾಯಕವಾಗಿ ಸರಿ ಅಂತ ಹೇಳಿ ಅಲ್ಲಿದ್ದ 4 ಕಲ್ಲಂಗಡಿ ಹಣ್ಣನ್ನ ತಿನ್ನಕ್ಕೆ ಶುರು ಮಾಡ್ದ. ಆಸೆಯಿಂದ ನೋಡ್ತಿದ್ದ ಚಂದ್ರಕಾಂತಾಳಿಗೆ ಮೊದಲ ಕಲ್ಲಂಗಡಿ ಹಣ್ಣಿನಿಂದ 2 ಬೀಜನ ಕೊಟ್ಟ. ಅದು ಬಂಗಾರದ ತರ ಬದಲಾಯ್ತು. ಇದೇನಿದು, ಇಷ್ಟು ದೊಡ್ಡ ಹಣ್ಣಿನಲ್ಲಿ 2 ಬೀಜನ? ನೀವೇನು ಬೀಜ ಗೀಜ ನುಂಗಿಲ್ಲ ತಾನೆ? ಸರಿ ಬಿಡು, ಇನ್ ಮಿಕ್ಕೋಗಿರೋ ಕಲ್ಲಂಗಡಿ ಹಣ್ಣಲ್ಲಿ 100 ಬೀಜ ಸಿಗುತ್ತೆ, ಅದ್ರಿಂದನಾದ್ರೂ ನನ್ ದರಿದ್ರ ಹೋಗ್ಲಿ ಅಂತ ಹೇಳ್ತಾ ರವಿ ಕೈಯಲ್ಲಿ ಆ ಮಿಕ್ಕೋಗಿರೋ ಕಲ್ಲಂಗಡಿ ಹಣ್ಣೆಲ್ಲ ತಿನ್ಸಿದ್ಲು. ಅಷ್ಟೆಲ್ಲ ತಿನ್ಸಿದ್ರು ಕೊನೆಗೆ ಒಂದೊಂದೇ ಬೀಜನೆ ಬಂತು. ಕೊನೆಗೆ ಬೆಳೆನ ತಿರುಗ್ ನೋಡಿದ್ರೆ ಎಲ್ಲ ಮುಗ್ದೋಗಿ 5 ಬಂಗಾರದ ಬೀಜ ಉಳಿತು. ಅದನ್ನು ನೋಡಿದ ಚಂದ್ರಕಾಂತ ದಿಗಿಲಿನಿಂದ, ಮೊದ್ಲೇ ನಮ್ ಮನೆಯವ್ರ ಕೈಯಲ್ಲಿ ತಿನ್ಸಿದಿದ್ರೆ ಎಷ್ಟೊಂದ್ ಬಂಗಾರ ಬಂದಿರೋದು, ಇಲ್ಲ ಅಂದ್ರು ಆ ಬೆಳೆನ ಮಾರಿದ್ರು ದುಡ್ಡು ಬಂದಿರೋದು. ನನ್ ದುರಾಸೆಯಿಂದ ಈ ಕಡೆ ಆ ಬೆಳೆನೂ ಹೋಯ್ತು, ಆ ದುಡ್ಡು ಹೋಯ್ತು. ಇದೆಲ್ಲವೋ ನಮ್ಮ ಅತ್ತೆ ಮಾಡಿರೋ ಕುತಂತ್ರನೇ. ನನ್ನ ಒಡವೆ ನನಗೆ ಕೊಡದೆಯೇ ಆಟ ಆಡಿಸ್ತಾ ಇದಾರೆ, ಮಾಡ್ತೀನಿ ಅವ್ರಿಗೆ ಅಂತ ಅನ್ಕೊಂಡು ಅಲ್ಲೇ ಕುತ್ಕೊಂಡ್ಲು.